ಮಾನಸಿಕವಾಗಿ ದೂರವಾದಾಗ ಮಾತ್ರ ನಿಜವಾದ ಸಾವು ಅಭಿನವ ಗವಿಶ್ರೀಗಳು ಒಬ್ಬ ಮನುಷ್ಯನ ಮರಣ ಎಂದರೆ ದೈಹಿಕ ಚಲನವಲನ ಸ್ತಬ್ಧಗೊಂಡಾಗ ಹೃದಯದ ಬಡಿತ ನಿಂತಾಗ ಶ್ವಾಸಕೋಶವು ಉಸಿರಾಟ ನಿಲ್ಲಿಸಿದಾಗ ಎಂದು ನಾವೆಂದುಕೊಳ್ಳುತ್ತೇವೆ ಆದರೆ ನಮ್ಮ ಮನಸ್ಸಿನಿಂದ ವ್ಯಕ್ತಿಯು ದೂರವಾದಾಗ ಮಾತ್ರ ನಿಜವಾದ ಸಾವು ಎಂದು ಸಂಸ್ಥಾನ ಗವಿಮಠದ ಪೂಜ್ಯರಾದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದ್ದಾರೆ ದೇವರು ರೋಗಿಗಳು ನಲಿವಿಗಳು ತಾಯಿ ದೇವರು ಅಮ್ಮಯ್ಯ ಅಮ್ಮಯ್ಯ ತ್ರಿವಿಧ ದಾಸೋಹಿಗಳು ತ್ರಿಭಾಷಾ ಪಂಡಿತರು ಬಂದಿದ್ದಾರೆ ವೃಕ್ಷ ದಾಸೋಹ ಜಗತ್ತು ಯಾಕೆ ತಾಯಿಗಾಗಿ ಇಷ್ಟು ಮಿಡಿತದೆ ತಾಯಿಗಾಗಿ ಮಡಿವ ಹೃದಯಗಳೆಷ್ಟು ಯಾಕೆ ತಾಯಿ ಅಷ್ಟು ದೊಡ್ಡವಳಾದಳು ಭೂಮಿ ಮೇಲೆ ನೋಡಿ ಒಬ್ಬ ಕವಿ ಇರ್ತಾನೆ ಒಂದು ಕವನ ಬರೀತಾನೆ ಒಂದು ಕವಿತೆ ಬರೆದು ಕವಿತೆ ಮುಗಿದ ಮೇಲೆ ಕೊನೆಗೆ ತನ್ನ ಹೆಸರು ಹಾಕೊಂತಾನೆ ಕೆಳಗೆ This poem is written by so and so. कविता लिखकर नीचे उसका नाम लिख लेता है कवि मैंने पोयम लिखा है कर ಒಬ್ಬ ಕವಿ ಒಂದು ಕವನ ಬರೆದು ಕೆಳಗೆ ತನ್ನ ಹೆಸರು ಬರ್ಕಂತ ಒಬ್ಬ ಕಲಾವಿದ ಒಂದು ಚಿತ್ರವನ್ನು ಬಿಡಿಸಿದರೆ ಅದನ್ನೆಲ್ಲ ಚಿತ್ರವನ್ನು ಬಿಡಿಸಿ ಕೆಳಗೆ ತನ್ನ ಹೆಸರು ಬರ್ಕಂತ painted by ಒಬ್ಬ ಕವಿ ಒಂದು ಕವನ ಬರೆದು ತನ್ನ ಹೆಸರು ಬರ್ಕೊಂಡ ಹರಿದು ಹೋಗುವ ಹಾಳೆಯಲ್ಲಿ ಒಂದು ಕವನ ಬರೆದು ತನ್ನ ಹೆಸರು ಬರ್ಕೊಂಡ ಅಳಿದು ಹೋಗುವ ಚಿತ್ರ ಬಿಡಿಸಿ ಒಬ್ಬ ಕಲಾವಿದ ಚಿತ್ರವನ್ನು ಬಿಡಿಸಿ ತನ್ನ ಹೆಸರು ಬರ್ಕೊಂಡ ಆದರೆ 9 ತಿಂಗಳ ತನ್ನ ಗರ್ಭದಲ್ಲಿ ಇಟ್ಕೊಂಡು ಅವನನ್ನ ಅವನಿಗೆ ಜನ್ಮ ಕೊಟ್ಟ ಮೇಲೆ 5-6 ವರ್ಷ ಅವನಿಗೆ ಜೋಪಾನ ಮಾಡಿ ಅವನ ಬಳದು ತೊಳದು ಉಡಿಸಿ ತಿನಿಸಿ ಕಲಿಸಿ ಮುಂದ ಮಗನಿಗೆ ಸಾಲಿಗೆ ಹೆಸರು ಹಚ್ಚಲಿಕ್ಕೆ ಹೋದಾಗ ಆ ತಾಯಿ ಆ ಹುಡುಗನ ಅಪ್ಪನ ಹೆಸರು ಬರೆಸದ್ಲೆ ಹೊರಸು ತನ್ನ ಹೆಸರು ಬರೆಸಲಿಲ್ಲ